ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ತಮ್ಮ ನಟನೆಯ ಮೂಲಕ ಅಭಿಮಾನಿಗಳನ್ನ ರಂಜಿಸ್ತಾರೆ, ಜೊತೆಗೆ ಸದ್ದಿಲ್ಲದೆ ಕಷ್ಟ ಎಂದುಕೊಂಡು ಬಂದವರಿಗೆ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಈಗಾಗಲೇ ತಮ್ಮ ಹೆಸರಿನಲ್ಲಿರುವ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅವರು ಮಾಡಿರುವ ಸಹಾಯ ಎಲ್ಲರ ಕಣ್ಮುಂದೆ ಇದೆ. ಗ್ರಾಮ ಶಾಲೆಗಳನ್ನ ದತ್ತು ತೆಗೆದುಕೊಳ್ಳೋದ್ರ ಜೊತೆಗೆ ಕಷ್ಟದಲ್ಲಿರುವವರಿಗೆ ಸಹಾಯದ ನೆರವನ್ನ ನೀಡಿದ್ದಾರೆ. ಕಿಚ್ಚನ ಹೆಸರಿನ ಟ್ರಸ್ಟ್ ಹೊರತಾಗಿ ಅವರ ಅಭಿಮಾನಿಗಳೇ ಸಂಸ್ಥಾಪಿಸಿರುವ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಸಾವಿರಾರು ಜೀವಗಳ ಉಳಿವಿಗೆ ನೆರವಾಗಿದೆ. ಬಹಳ ವರ್ಷಗಳಿಂದ ಕಿಚ್ಚ ಸುದೀಪ್ ಫ್ಯಾನ್ಸ್ ಪ್ರಾರಂಭಿಸಿರುವ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಸಮಾಜ ಸೇವೆಗೆ ಟೊಂಕ ಕಟ್ಟಿ ನಿಂತಿದೆ. ಅದರಂತೆ ಈ ಟ್ರಸ್ಟ್ ಈಗ ಮ್ಯಾಕ್ಸ್ ಹೆಸರಿನ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಿದೆ. ಇಂದು ಮ್ಯಾಕ್ಸ್ ಹೆಸರಿನ ಆಂಬ್ಯುಲೆನ್ಸ್ ಅನ್ನ ಸುದೀಪ್ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳಿಸಿದ್ದಾರೆ. ಅಂದಹಾಗೆ ಮ್ಯಾಕ್ಸ್ ಕಿಚ್ಚ ನಟನೆಯ ಬಹುನಿರೀಕ್ಷಿತ ಸಿನಿಮಾಗಳಲ್ಲೊಂದು. ಈ ಚಿತ್ರದ ಮೊದಲ ಗ್ಲಿಮ್ಸ್ ಫ್ಯಾನ್ಸ್ ಗೆ ಇಷ್ಟ ಆಗಿದೆ. ಈ ಚಿತ್ರದಲ್ಲಿ ಸುದೀಪ್ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮ್ಯಾಕ್ಸ್ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟ್ ಪುನರಾರಂಭವಾಗಿದ್ದು ಈಗಾಗಲೇ ಶೂಟ್ ಮಾಡಲಾದ ಭಾಗಕ್ಕೆ ಎಲ್ಲಾ ಹೀರೋಗಳು ಧ್ವನಿ ನೀಡಿದ್ದಾರೆ. ಕಾಲಿವುಡ್ ನ ಖ್ಯಾತ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಸಿನಿಮಾದಲ್ಲಿ ಇದೇ ಮೊದಲ ಬಾರಿಗೆ ಸುದೀಪ್ ನಟಿಸ್ತಾ ಇದ್ದು ವಿಭಿನ್ನ ಕಥೆಯಲ್ಲಿ ಸುದೀಪ್ ಜೀವ ತುಂಬಿದ್ದಾರೆ. ಮ್ಯಾಕ್ಸ್ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವೇ ಇದ್ದು ಇದರಲ್ಲಿ ವರಲಕ್ಷ್ಮಿ, ಶರತ್ ಕುಮಾರ್, ಸಂಯುಕ್ತ ಹೊರ್ನಾಡ್, ಕಾಮರಾಜ್, ಸುಕೃತ ವಾಗ್ಲೆ ಸೇರಿದಂತೆ ಹಲವರು ನಟಿಸಿದ್ದಾರೆ. ಇದು ಸಾಹಸಮಯ ಚಿತ್ರವಾಗಿದ್ದು ಮತ್ತು ವಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗ್ತಿದೆ. ಕರ್ನಾಟಕ ಸರ್ಕಾರದ ಹೆಮ್ಮೆಯ ಉತ್ಸವವಾದ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೆಯಲಿದೆ. ಈ ಚಿತ್ರೋತ್ಸವದ ಲೋಗೋವನ್ನ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನಾವರಣ ಮಾಡಿದ್ರು. ಉತ್ಸವದ ಉದ್ಘಾಟನಾ ಸಮಾರಂಭ 2024 ಫೆಬ್ರವರಿ 29ರಂದು ವಿಧಾನಸೌಧದ ಮುಂಭಾಗ ನಡೆಯಲಿದ್ದು ಮಾರ್ಚ್ 7ರಂದು ಸಮಾರೋಪ ಸಮಾರಂಭ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಲಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಬಾರಿ ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಚಲನಚಿತ್ರ ಸಂಘಟನೆಗಳ ಅಂತಾರಾಷ್ಟ್ರೀಯ ಮಹಾಕೂಟ ಮಾನ್ಯತೆ ಪಡೆದ ಈ ಚಲನಚಿತ್ರೋತ್ಸವ ರಾಷ್ಟ್ರೀಯ ಚಲನಚಿತ್ರ ಪ್ರತಿನಿಧಿಗಳು, ಚಲನಚಿತ್ರ ನಿರ್ಮಾಪಕರು, ಕಲಾವಿದರು, ನಿರ್ದೇಶಕರು, ತಂತ್ರಜ್ಞರು ಮತ್ತಿತರ ಗಣ್ಯರ ಸಮ್ಮುಖದಲ್ಲಿ ನಡೆಯಲಿದೆ. ಸಿದ್ದರಾಮಯ್ಯ ಅವರು ಚಿತ್ರೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಸಮಾರೋಪ ಸಮಾರಂಭ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಲಿದ್ದು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಏಷ್ಯನ್, ಭಾರತೀಯ ಹಾಗೂ ಕನ್ನಡ ಚಲನಚಿತ್ರ ಸ್ಪರ್ಧೆಗಳ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಓರಿಯನ್ ಮಾಲ್ನ ಪಿವಿಆರ್ ಸಿನಿಮಾದ 11 ಪರದೆಗಳು, ಚಾಮರಾಜಪೇಟೆಯಲ್ಲಿರುವ ರಾಜ್ಕುಮಾರ್ ಕಲಾಭವನ, ಬನಶಂಕರಿ 2ನೇ ಹಂತದಲ್ಲಿರುವ ಸುಚಿತ್ರ ಚಿತ್ರ ಸಮಾಜದಲ್ಲಿ ಪ್ರತಿನಿಧಿಗಳು ಮಾರ್ಚ್ 1ರಿಂದ ಚಲನಚಿತ್ರ ಪ್ರದರ್ಶನ ಆರಂಭವಾಗಲಿದೆ. ಸುಮಾರು 50ಕ್ಕೂ ಹೆಚ್ಚು ದೇಶಗಳಿಂದ 200ಕ್ಕೂ ಹೆಚ್ಚು ಚಿತ್ರಗಳು ವಿವಿಧ ವಿಭಾಗಗಳಲ್ಲಿ ಪ್ರದರ್ಶನಗೊಳ್ಳಲಿವೆ. ಸಿಂಪಲ್ ಸುನಿ ನಿರ್ದೇಶಿಸಿ ವಿನಯ್ ರಾಜ್ಕುಮಾರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇರುವ ಒಂದು ಸರಳ ಪ್ರೇಮ ಕಥೆ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗಿದೆ. ಬೆಂಗಳೂರಿನ ಜಿಟಿ ಮಾಲ್ನಲ್ಲಿರುವ ಎಂಎಂ ಲೆಗಸಿಯಲ್ಲಿ ಗುನುಗುನುಗು ಎಂಬ ಮೆಲೋಡಿ ಮಸ್ತಿಯನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ರಿಲೀಸ್ ಮಾಡಿ ದೊಡ್ಡಮನೆ ಕುಡಿ ವಿನಯ್ ರಾಜ್ಕುಮಾರ್ ಸಿನಿಮಾಗೆ ಸಾಥ್ ನೀಡಿದ್ರು. ಹಾಡು ಬಿಡುಗಡೆ ಮಾತನಾಡಿದ ಗಣೇಶ್, ಬಹಳ ಹಾಡು ಚೆನ್ನಾಗಿದೆ, ಈ ಹುಕ್ ಲೈನ್ ಬಹಳ ಇಷ್ಟ ಆಯ್ತು, ಗುನುಗುನುಗು ಅಂತ ನನಗೆ ಈ ರೀತಿ ಸಾಂಗ್ ಕೇಳಲು ಬಹಳ ಇಷ್ಟ, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ವಿನಯ್ ಹಾಗೂ ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಇದು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ, ಕತೆ ಮಾಡುವ ವಿಚಾರದಲ್ಲಿ ಕಾಂಪ್ಲಿಕೇಶನ್ ಇದೆ ಎಂದು ಹೇಳಿದ್ರು. ನಟ ವಿಜಯ್ ರಾಜ್ಕುಮಾರ್ ಮಾತನಾಡಿ, ಗುನುಗುನುಗು ತುಂಬಾ ಇಷ್ಟವಾದ ಹಾಡು, ವೀರ್ ಸಮರ್ಥ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಸಚಿನ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ಇದೊಂದು ಕೋರಿಯೋಗ್ರಾಫ್ ಸಾಂಗ್ ಈ ಚಿತ್ರದಲ್ಲಿ ಇರೋದು, ಇಡೀ ಟೀಮ್ಗೆ ಧನ್ಯವಾದ, ಈ ಬಾರಿ ಫೈಟ್ ಇಲ್ಲ ಬರೀ ಪ್ರೀತಿ ಎಂದ್ರು. ನಿರ್ಮಾಪಕರಾದ ರಮೇಶ್ ಸರ್ ಸಿನಿಮಾಗೂ ಏನ್ ಬೇಕು ಎಲ್ಲಾ ಕೊಟ್ಟಿದ್ದಾರೆ, ಪಾತ್ರಕ್ಕೆ ಏನ್ ಬೇಕು ಎಲ್ಲವನ್ನ ವಿನಯ್ ಅವರು ಕಲ್ತಿದ್ದಾರೆ, ಸ್ವಾದಿಷ್ಟ ಮಲ್ಲಿಕಾ ಇಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ, ಸಚಿನ್ ಅದ್ಭುತವಾಗಿ ಹಾಡು ಬರೆದಿದ್ದಾನೆ, ವೀರ ಸಮರ್ಥ್ ಸರ್ ಪರ್ಫೆಕ್ಟ್ ಟೈಮ್ಗೆ ಡೆಲಿವರಿ ಮಾಡುವವರು, ಯಾವಾಗ್ಲೂ ಕೀಬೋರ್ಡ್ ಮುಂದೆ ಕುಳಿತಿರ್ತಾರೆ, ಸಿನಿಮಾ ನೋಡಿದ ನಂತರ ಅವರ ಸ್ಟ್ರೆಂತ್ ಏನು ಅನ್ನೋದು ಗೊತ್ತಾಗುತ್ತೆ ಎಂದು ನಿರ್ದೇಶಕ ಸಿಂಪಲ್ ಸುನಿ ಹೇಳಿದ್ರು. ವಿನಯ್ ರಾಜ್ಕುಮಾರ್ ಹಾಗೂ ರಾಧಾಕೃಷ್ಣ ಧಾರಾವಾಹಿ ಖ್ಯಾತಿಯ ಮಲ್ಲಿಕಾ ಸಿಂಗ್ ಈ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಸ್ವಾತಿಷ್ಠ ಕೃಷ್ಣನ್ ಮತ್ತೊಬ್ಬ ನಾಯಕಿಯಾಗಿ ನಟಿಸಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಸ್ಪೆಷಲ್ ರೋಲ್ ನಲ್ಲಿ ನಟಿಸಿದ್ದಾರೆ.
ರಾಜೇಶ್ ನಟರಂಗ, ಅರುಣ ಬಾಲರಾಜ್, ಸಾಧು ಕೋಕಿಲಾ ಮುಂತಾದ ತಾರ ಬಳಗ ಈ ಚಿತ್ರದಲ್ಲಿದೆ. ಆದಿ ಅವರ ಸಂಕಲನವಿದ್ದು ಹಾಡುಗಳಿಗೆ ವೀರ್ ಸಮರ್ಥ್ ಸಂಗೀತ ಹಾಗೂ ಕಾರ್ತಿಕ್ ಅವರ ಕ್ಯಾಮ್ರಾ ಶ್ರಮವಿದೆ. ವಿಭಿನ್ನ ಸಿನಿಮಾಗಳಿಂದ ನಿರ್ದೇಶಕ ಸಿಂಪಲ್ ಸುನಿ ಗಮನ ಸೆಳೆದವರು. ಇದೀಗ ಅವರು ಒಂದು ಸರಳ ಪ್ರೇಮ ಕತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ. ರಾಮ್ ಮೂವೀಸ್ ಬ್ಯಾನರ್ ನಡಿ ಮೈಸೂರು ರಮೇಶ್ ಬಂಡವಾಳ ಹೂಡಿದ್ದಾರೆ. ಸಂಜಯ್ ದತ್ ಅವರು ಬಾಲಿವುಡ್ ನ ಬಹುಬೇಡಿಕೆಯ ಹೀರೋ. ಕೇವಲ ಹಿಂದಿ ಚಿತ್ರರಂಗ ಮಾತ್ರವಲ್ಲದೆ ದಕ್ಷಿಣ ಭಾರತದಲ್ಲೂ ಅವರು ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಸಂಜಯ್ ದತ್ ಜೀವನವನ್ನ ನೋಡಿದ್ರೆ ಕೇವಲ ಯಶಸ್ಸು ಮಾತ್ರ ಕಾಣೋದಿಲ್ಲ, ಸಂಜಯ್ ದತ್ಗೆ ಚಿತ್ರರಂಗದ ಹಿನ್ನೆಲೆ ಇದೆ. ತಂದೆ ಸುನಿಲ್ ದತ್ ಹೀರೋ, ನಿರ್ದೇಶಕರು ಕೂಡ ಆಗಿದ್ರು. ತಾಯಿ ನರ್ಗಿಸ್ ಬೇಡಿಕೆಯ ನಟಿ. ಹೀಗಾಗಿ ಬಣ್ಣದ ಲೋಕಕ್ಕೆ ಸ್ವಲ್ಪದಲ್ಲಿ ಎಂಟ್ರಿ ಸಿಕ್ತು ಇವರಿಗೆ. ಎಲ್ಲವೂ ಸರಿಯಾಗಿ ಇದ್ದಿದ್ರೆ ನಟನೆಯಲ್ಲಿ ಗೆಲುವು ಕಾಣಬಹುದಿತ್ತು. ಆದ್ರೆ ಡ್ರಗ್ ನ ದಾಸರಾದ್ರು. ಮೊದಲ ಸಿನಿಮಾ ರಿಲೀಸ್ ಆಗೋದಕ್ಕೂ ಕೆಲವೇ ದಿನ ಮೊದಲು ಅವರು ತಾಯಿಯನ್ನ ಕಳೆದುಕೊಂಡ್ರು. ಇದು ಅವರನ್ನ ಅತೀವವಾಗಿ ಕಾಡ್ತು. ಇಷ್ಟೇ ಅಲ್ಲ, 1993 ನಡೆದ ಬಾಂಬ್ ಬ್ಲಾಸ್ಟ್ ಕೇಸ್ ನಲ್ಲಿ ಅವರ ಹೆಸರು ಕೂಡ ಕೇಳಿ ಬಂತು. ಅಕ್ರಮ ಶಸ್ತ್ರಾಸ್ತ್ರ ದಾಸ್ತಾನು ಪ್ರಕರಣದಲ್ಲಿ ಸಂಜಯ್ ದತ್ ಜೈಲು ಸೇರಿದ್ರು. ಇದಕ್ಕೆಲ್ಲ ಕಾರಣ ಆಗಿದ್ದು ಇವರ ಹಿಂದಿನ ಜನ್ಮದ ಘಟನೆಯಂತೆ. ಸಂಜಯ್ ದತ್ ಅವರು ಚೆನ್ನೈ ಸಮೀಪದ ಊರೊಂದಕ್ಕೆ ತೆರಳಿದ್ರು. ಆ ಊರಿನಲ್ಲಿದ್ದ ವ್ಯಕ್ತಿಯೊಬ್ರು ಸಂಜಯ್ ದತ್ ಹಿಂದಿನ ಜನ್ಮದ ಕಥೆಯನ್ನ ಹೇಳಿದ್ದಾರೆ. ನಿಮ್ಮ ತಂದೆಯ ಹೆಸರು ಬಾಲರಾಜ್ ದತ್, ನಿಮ್ಮ ತಾಯಿಯ ಹೆಸರು ಫಾತಿಮಾ ಹುಸೇನ್ ಎಂದು ಸಂಜಯ್ ದತ್ ಬಗ್ಗೆ ಹೇಳಿದ್ರು ಆ ವ್ಯಕ್ತಿ. ಸಂಜಯ್ ದತ್ ತಂದೆ ಸುನಿಲ್, ಮೂಲ ಹೆಸರು ಬಾಲರಾಜ್. ತಾಯಿ ನರ್ಗಿಸ್, ಮೂಲ ಹೆಸರು ಫಾತಿಮಾ ಎಂಬುದಾಗಿತ್ತು. ಅಶೋಕ ಚಕ್ರವರ್ತಿಯ ಸಮಯದಲ್ಲಿ ನಾನು ಅರಸನಾಗಿದ್ದೆ. ನನ್ನದೇ ಮಂತ್ರಿಮಂಡಲದವನ ಜೊತೆ ನನ್ನ ಪತ್ನಿ ಅಕ್ರಮ ಸಂಬಂಧವನ್ನ ಹೊಂದಿದ್ಲು. ಆಕೆಗೆ ನನ್ನನ್ನ ಸಾಯಿಸುವ ಉದ್ದೇಶ ಇತ್ತು. ಹೀಗಾಗಿ ನನ್ನನ್ನ ಯುದ್ಧಕ್ಕೆ ಕಳುಹಿಸಿದ್ದಳು. ನಾನು ಆ ಯುದ್ಧ ಗೆದ್ದೆ. ಮರಳಿ ಬಂದ ಬಳಿಕ ಅವಳ ಅಕ್ರಮ ವಿಚಾರದ ಬಗ್ಗೆ ಗೊತ್ತಾಯ್ತು. ಅವಳನ್ನ ಅಲ್ಲಿಯೇ ಕೊಂದೆ. ಅಕ್ರಮ ಸಂಬಂಧ ಹೊಂದಿದ್ದ ಮಂತ್ರಿಯನ್ನು ಕೂಡ ಹತ್ಯೆ ಮಾಡಿದೆ. ಇದು ನನ್ನ ಹಿಂದಿನ ಜನ್ಮದ ಕತೆ ಎಂದ್ರು ಸಂಜಯ್ ದತ್. ಪತ್ನಿಯನ್ನ ಕೊಂದ ಬಳಿಕ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಂತೆ. ಹೀಗಾಗಿ ಕಾಡಿನ ಒಳಗೆ ಹೋಗಿ ಹಸಿವಿನಿಂದ ಮೃತಪಟ್ಟರು ಸಂಜಯ್. ಇದೆಲ್ಲ ಪಾಪದ ಫಲ. ನಾನು ಈ ಜನ್ಮದಲ್ಲಿ ಒಳ್ಳೆಯ ಫ್ಯಾಮಿಲಿಯಲ್ಲಿ ಜನಿಸಿದೆ. ಆದ್ರೂ ನಾನು ಸಾಕಷ್ಟು ಅಡೆತಡೆ ಎದುರಿಸಿದೆ. ಕ್ಯಾನ್ಸರ್ ಕಾಣಿಸ್ತು. ಹಳೆಯ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ಈ ಜನ್ಮದಲ್ಲಿ ಅನುಭವಿಸಿದ್ದೇನೆ ಎಂದು ಅವರು ಹೇಳಿದ್ರು. ಸಂಜಯ್ ದತ್ ಹಲವರನ್ನ ಕಳೆದುಕೊಂಡ್ರು. ಅವರ ತಾಯಿ ಮೃತಪಟ್ಟರು. ಸಂಜಯ್ ದತ್ ಅವರ ಮೊದಲ ಪತ್ನಿ ರಿಚಾ ಶರ್ಮಾ ಕೂಡ ಮೃತಪಟ್ಟರು. ಅವರಿಗೆ ಕ್ಯಾನ್ಸರ್ ಕೂಡ ಕಾಣಿಸ್ಕೊಳ್ತು. ಹೀಗೆ ಹಲವು ಏಳು ಬೀಳುಗಳನ್ನ ಕಂಡಿದ್ದಾರೆ ಸಂಜಯ್ ದತ್. ಸಂಜಯ್ ದತ್ KGF 2 ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಿ ಚಿತ್ರರಂಗದಲ್ಲಿ ಮರುಹುಟ್ಟು ಪಡೆದವರು. ಅವರಿಗೆ ದಕ್ಷಿಣ ಭಾರತದಲ್ಲಿ ಸಖತ್ ಬೇಡಿಕೆ ಸೃಷ್ಟಿಯಾಗಿದೆ. ಧ್ರುವ ಸರ್ಜಾ ನಟನೆಯ ಕೇಡಿ ಚಿತ್ರದಲ್ಲಿ ಅವರು ಖಳನಾಯಕನ ಪಾತ್ರ ಮಾಡುತ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಗಾಡ್ ಫಾದರ್ ಬೆಂಬಲ ಇಲ್ಲದೆ ಸ್ವಂತ ಬಲದಿಂದ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇಂದು ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ನಟ ಎನಿಸಿಕೊಂಡಿರೋದು ದುನಿಯಾ ವಿಜಯ್. ಖಳನಾಯಕ, ಫೈಟರ್, ಪೋಷಕ ಪಾತ್ರಗಳನ್ನ ಮಾಡ್ತಾ ಇಂದು ಸಾವಿರಾರು ಜನರಿಗೆ ಕೆಲಸ ನೀಡುವಂತೆ ಬೆಳೆದಿದ್ದಾರೆ ವಿಜಯ್. ತನ್ನ ಜೊತೆಗೆ ತನ್ನವರನ್ನ ಬೆಳೆಸ್ತಾ ಇರುವ ಈ ನಟನಿಗೆ ಇಂದು 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಇಂದು ದುನಿಯಾ ವಿಜಯ್ ಅವರ ಜನ್ಮದಿನ. ಅವರ ಹುಟ್ಟೂರಾದ ಆನೇಕಲ್ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ವಿಜಯ್ ಬರ್ತಡೆನ ತಂದೆ ತಾಯಿ ಸಮಾಧಿ ಬಳಿ ಆಚರಿಸಿಕೊಂಡಿದ್ದಾರೆ. ದುನಿಯಾ ವಿಜಯ್ ಬರ್ತಡೆ ಪ್ರಯುಕ್ತ ಅವರ ಸಿನಿಮಾ ಕೂಡ ಅನೌನ್ಸ್ ಆಗಿದೆ. ಇತ್ತೀಚೆಗೆ ರಿಲೀಸ್ ಆದ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಸೂಪರ್ ಹಿಟ್ ಆಯಿತು. ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ 200 ಕೋಟಿ ರೂಪಾಯಿ ಗಳಿಕೆ ಕೂಡ ಮಾಡಿದೆ. ಮಣ್ಣಿನ ಕತೆ ಜನರಿಗೆ ಇಷ್ಟ ಆಗಿದೆ. ಈ ಸಿನಿಮಾಗೆ ಕತೆ ಬರೆದಿದ್ದು ಜಡೇಶ್ ಕುಮಾರ್ ಹಂಪಿ. ಅವರು ಈಗ ದುನಿಯಾ ವಿಜಯ್ ಜೊತೆ ಕೈ ಜೋಡಿಸಿದ್ದಾರೆ. ವಿಜಯ್ ನಟನೆಯ 29ನೇ ಸಿನಿಮಾಗೆ ಜಡೇಶ್ ನಿರ್ದೇಶನ ಮಾಡ್ತಾ ಇದ್ದಾರೆ. ದುನಿಯಾ ವಿಜಯ್ ಬರ್ತಡೆ ಪ್ರಯುಕ್ತ ಸಿನಿಮಾ ಅನೌನ್ಸ್ ಆಗಿದೆ. ಮಣ್ಣಿನ ಕತೆಗಳಿಗೆ ಜಡೇಶ್ ಕುಮಾರ್ ಹಂಪಿ ಹೆಸರುವಾಸಿಯಾಗಿದ್ದಾರೆ. ಜಡೇಶ್ ಅವರ ಕತೆಗಳು ಜನರಿಗೆ ಇಷ್ಟ ಆಗ್ತವೆ. ಕಾಟೇರ ಗೆಲುವಿನ ಬಳಿಕ ಅವರ ಖ್ಯಾತಿಯು ಕೂಡ ಹೆಚ್ಚಿದೆ. ಈಗ ವಿಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದುನಿಯಾ ವಿಜಯ್ ಹಾಗೂ ಜಡೇಶ್ ಸಿನಿಮಾ ಅನೌನ್ಸ್ ಆಗಿದೆ. ಇದಕ್ಕೆ ತಾತ್ಕಾಲಿಕವಾಗಿ VK 29 ಎಂದು ಶೀರ್ಷಿಕೆ ಇಡಲಾಗಿದೆ. ಶ್ವಾನ ಹಾಗೂ ಹುಲಿ ಕಿತ್ತಾಡಲು ರೆಡಿಯಾಗಿರೋ ದೃಶ್ಯ ಈ ಪೋಸ್ಟರ್ ನಲ್ಲಿದೆ. ಇದು ಆಳಿದವರ ಕತೆಯಲ್ಲ, ಅಳಿದು ಉಳಿದವರ ಕತೆ ಅನ್ನೋ ಅಡಿಬರಹ ಎಲ್ಲರ ಗಮನ ಸೆಳೆದಿದೆ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಹಿರಿಯ ಮಗಳು ಮೋನಿಕಾ ಕೂಡ ನಟಿಸುತ್ತಿದ್ದಾರೆ. ವಿಜಯ್ ಹಾಗೂ ಮೋನಿಕಾ ತಂದೆ ಮಗಳ ಪಾತ್ರದಲ್ಲಿ ನಟಿಸಲಿದ್ದಾರೆ. ಸದ್ಯ ದುನಿಯಾ ವಿಜಯ್ ಅವರು ಭೀಮಾ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಇದಕ್ಕೆ ಬಂಡವಾಳ ಹೂಡಿರುವಂತಹ ಜಗದೀಶ್ ಗೌಡ ಅವರೇ
VK29 ಚಿತ್ರಕ್ಕೆ ಹಣ ಹಾಕ್ತಿದ್ದಾರೆ. ಈ ಚಿತ್ರದ ಕುರಿತು ಇನ್ನಷ್ಟು ವಿಚಾರಗಳನ್ನ ಭೀಮಾ ರಿಲೀಸ್ ಬಳಿಕ ತಂಡ ಬಿಟ್ಟುಕೊಡಲಿದೆ. ಗಾಸಿಪ್ ಅಂದ್ರೆ ಇಂಡಸ್ಟ್ರಿ, ಇಂಡಸ್ಟ್ರಿ ಅಂದ್ರೆ ಗಾಸಿಪ್ ಅನ್ನೋ ತರ ಆಗಿದೆ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರು ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥ ಮಾಡ್ಕೊಳ್ತಾರೆ ಎನ್ನುವ ಸುದ್ದಿ ಇತ್ತೀಚೆಗೆ ಹರಿದಾಡಿತ್ತು. ಈ ವಿಚಾರವಾಗಿ ವಿಜಯ್ ದೇವರಕೊಂಡ ಟೀಮ್ ಸ್ಪಷ್ಟನೆಯನ್ನ ನೀಡಿತ್ತು, ಇದು ಸುಳ್ಳು ಎಂದು ಸ್ಪಷ್ಟಪಡಿಸಿತ್ತು. ಈಗ ಸ್ವತಃ ವಿಜಯ್ ದೇವರಕೊಂಡ ಅವರು ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರು ಕೂಡ ಇದೇ ಮಾತನ್ನ ಮತ್ತೊಮ್ಮೆ ಹೇಳಿದ್ದಾರೆ. ವಿಜಯ್ ದೇವರಕೊಂಡ ಗಮನ ಸಂಪೂರ್ಣವಾಗಿ ಚಿತ್ರರಂಗದ ಮೇಲಿದೆ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಒಟ್ಟಿಗೆ ವಾಸವಿದ್ದಾರೆ, ಒಟ್ಟಿಗೆ ಸುತ್ತಾಡ್ತಿದ್ದಾರೆ ಎಂಬುದಕ್ಕೆ ಹಲವು ಸಾಕ್ಷಿಗಳು ಕೂಡ ಸಿಕ್ಕಿವೆ. ಆದ್ರೆ ಇದನ್ನ ಒಪ್ಪಿಕೊಳ್ಳೋಕೆ ಅವರು ರೆಡಿ ಇಲ್ಲ. ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾನೆ ಬರ್ತಿದ್ದಾರೆ. ಜನವರಿಯಲ್ಲಿ ಇವರ ಎಂಗೇಜ್ಮೆಂಟ್ ನಡೆಯಲಿದೆ ಎಂದು ವರದಿಯಾಗಿತ್ತು. ಇದಕ್ಕೆ ಸ್ಪಷ್ಟನೆ ಸಿಕ್ಕಿದೆ. ಅವರು ಈ ಬಗ್ಗೆ ಮಾತನಾಡಿದ್ದಾರೆ, ನಾನು ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥವಾಗ್ಲಿ ಮದ್ವೆ ಆಗ್ಲಿ ಆಗ್ತಾ ಇಲ್ಲ. ಮಾಧ್ಯಮದವರು 2 ವರ್ಷಕ್ಕೊಮ್ಮೆ ನನಗೆ ಮದುವೆ ಮಾಡಲು ಬಯಸ್ತಾರೆ ಅನಿಸ್ತಿದೆ. ಪ್ರತಿ ವರ್ಷ ಈ ವದಂತಿ ಕೇಳ್ತೇನೆ, ಅವರು ನನಗೆ ಮದುವೆ ಮಾಡಿಸಲು ಕಾಯ್ತಿರ್ತಾರೆ ಎಂದಿದ್ದಾರೆ ವಿಜಯ್ ದೇವರಕೊಂಡ. ಈ ಮೂಲಕ ಅವರು ವದಂತಿಗೆ ಬ್ರೇಕ್ ಹಾಕಿದ್ದಾರೆ. ಕಳೆದ ವರ್ಷ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಮಾಲ್ಡೀವ್ಸ್ಗೆ ಒಟ್ಟಾಗಿ ತೆರಳಿದ್ರು ಎನ್ನಲಾಗಿದೆ. ಹೊಸ ವರ್ಷವನ್ನ ಅವರು ಒಟ್ಟಾಗಿ ಆಚರಿಸಿದ್ದಾರೆ ಎನ್ನುವ ಸುದ್ದಿಯೂ ಕೂಡ ಇದೆ. ಆದ್ರೆ ಇದನ್ನ ಅವರು ಅಲ್ಲಗಳಿತಾಲೆ ಬರ್ತಿದ್ದಾರೆ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಗೀತಾ ಗೋವಿಂದಂ ಹಾಗೂ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದ್ದಾರೆ. ಅವರು ಮತ್ತೆ ಒಟ್ಟಾಗಿ ತೆರೆ ಹಂಚಿಕೊಳ್ಬೇಕು ಎಂಬುದು ಎಲ್ಲರ ಆಸೆ. ಅವರು ನಟಿಸ್ತಾ ಇರುವ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ರಶ್ಮಿಕಾ ವಿಶೇಷ ಸಾಂಗ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ. ರಾತ್ರಿ 9:30 ಆಯ್ತಂದ್ರೆ ಎಲ್ಲರ ಮನೆಯ ಟಿವಿಯಲ್ಲೂ ಬಿಗ್ ಬಾಸ್ ದೇ ಸದ್ದು. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10 ಕೊನೆಯ ಹಂತದಲ್ಲಿದೆ. ವಾರ ಪೂರ್ತಿ ಕಂಟೆಸ್ಟೆಂಟ್ ಗಳು ಆಟ ಮಾತು ಕೂಗಾಟ ಗಾಸಿಪ್ ಟ್ರೋಲ್ ನಿಂದ ಹವ ಸೃಷ್ಟಿಸಿದ್ರೆ ವೀಕೆಂಡ್ ನಲ್ಲಿ ಕಿಚ್ಚನ ಪಂಚಾಯಿತಿಯ ಗತ್ತು ಇನ್ನೊಂದೆಡೆ. ಎಲ್ಲಾ ಸೀಸನ್ ನ ನಿರೂಪಣೆಯನ್ನ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಂಡು ಬಂದಿರೋದು ವಿಶೇಷ. ಸೈಲೆಂಟ್ ಆಗಿ ವಾರ್ನಿಂಗ್ ಕೊಡ್ತಾ ಎಲ್ಲರನ್ನ ತಿದ್ದುವ ಕಿಚ್ಚನ ರೀತಿ ಎಲ್ಲರಿಗೂ ಅಚ್ಚುಮೆಚ್ಚು. ಯಾವುದೇ ಶೂಟಿಂಗ್ ನಲ್ಲಿ ಇದ್ರೂ ವೀಕೆಂಡ್ ನಲ್ಲಿ ಕಿಚ್ಚ ಬಿಗ್ ಬಾಸ್ ಮನೆ ಮಂದಿ ಮುಂದೆ ಹಾಜರಾಗ್ತಿದ್ರು. ಬಿಗ್ ಬಾಸ್ ಫಿನಾಲೆ ಈಗ ಫೈನಲ್ ಹಂತ ತಲುಪಿದೆ. ಇಂದು ಅಂದ್ರೆ ಜನವರಿ 20 ನಡೆಯುವಂತಹ ಈ ಸೀಸನ್ ನ ಕೊನೆಯ ಪಂಚಾಯಿತಿ ಮುಂದಿನ ವಾರ ಅದ್ದೂರಿಯಾಗಿ ಫಿನಾಲೆ ನಡೆಯಲಿದೆ. ಈ ವಾರ 5 ಮಂದಿ ನಾಮಿನೇಟ್ ಆಗಿದ್ದಾರೆ. ಈ ಪೈಕಿ ಒಬ್ಬರು ದೊಡ್ಡಮನೆಯಿಂದ ಹೋಗೋದು ಪಕ್ಕ. ಅದು ಯಾರು ಅನ್ನೋದು ಸದ್ಯದ ಕುತೂಹಲ. ವಿನಯ್ ಗೌಡ, ನಮ್ರತಾ ಗೌಡ, ವರ್ತೂರ್ ಸಂತೋಷ್, ಡ್ರೋನ್ ಪ್ರತಾಪ್ ಹಾಗೂ ಕಾರ್ತಿಕ್ ಮೇಲೆ ನಾಮಿನೇಷನ್ ತೂಗು ಗತ್ತಿ ಇದೆ. ಈ ಪೈಕಿ ಇಬ್ಬರು ಎಲಿಮಿನೇಟ್ ಆಗಲಿದ್ದಾರೆ. ಆ ಮೂಲಕ ಸಂಖ್ಯೆ 6ಕ್ಕೆ ಇಳಿಕೆ ಆಗಲಿದೆ. ಹೋಗೋರ್ ಯಾರು, ಉಳಿದ್ಕೊಳ್ಳೋರ್ ಯಾರು, ಇಂದು ಕಲರ್ಸ್ ಕನ್ನಡದಲ್ಲಿ ಪಂಚಾಯಿತಿ ಎಪಿಸೋಡ್ ಪ್ರಸಾರ ಕಾಣಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದೆ. ಈಗಾಗಲೇ ಸಿನಿಮಾ 200 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿರೋದಾಗಿ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ದರ್ಶನ್ ಹುಟ್ಟುಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ತಮ್ಮ ಹುಟ್ಟುಹಬ್ಬಕ್ಕೆ ತಿಂಗಳು ಬಾಕಿ ಇರುವಾಗಲೇ ದರ್ಶನ್ ಅಭಿಮಾನಿಗಳಲ್ಲಿ ವಿಶೇಷ ಮನವಿಯನ್ನ ಮಾಡಿದ್ದಾರೆ. ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ತಮ್ಮದೇ ಹುಟ್ಟುಹಬ್ಬ ಎನ್ನುವಂತೆ ಸಂಭ್ರಮಿಸ್ತಾರೆ. ಈ ಸಂಭ್ರಮದಲ್ಲಿ ಯಾಮಾರಿ ಸಾವು ನೋವು ಸಂಭವಿಸುತ್ತಿದೆ. 10 ದಿನಗಳ ಹಿಂದೆಯಷ್ಟೇ ನಟ ಯಶ್ ಹುಟ್ಟುಹಬ್ಬದ ದಿನ ಬ್ಯಾನರ್ ಕಟ್ಟಲು ಹೋಗಿ ವಿದ್ಯುತ್ ಸ್ಪರ್ಶಿಸಿ 3 ಅಭಿಮಾನಿಗಳು ಮೃತಪಟ್ಟಿದ್ರು. ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅಂದು ನೆಚ್ಚಿನ ನಟನನ್ನ ನೋಡಲು ಬಂದಂತಹ ಅಭಿಮಾನಿಯೊಬ್ಬ ಕೂಡ ಆಕ್ಸಿಡೆಂಟ್ ನಲ್ಲಿ ಮೃತಪಡುವಂತಾಯಿತು. ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಗೆ ಇರುವ ಅಭಿಮಾನ ಬಳಿಕ ಎಂತದ್ದು ಅನ್ನೋಂತೂ ನಿಮಗೂ ಕೂಡ ಗೊತ್ತಿದೆ. ಪ್ರತಿ ವರ್ಷ ಅಭಿಮಾನಿಗಳು ಬಹಳ ಅದ್ದೂರಿಯಾಗಿ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಆಚರಿಸ್ತಾ ಬರ್ತಿದ್ದಾರೆ. ಆದ್ರೆ ಇತ್ತೀಚೆಗೆ ಆಡಂಬರಕ್ಕೆ ದರ್ಶನ್ ಬ್ರೇಕ್ ಹಾಕಿದ್ದಾರೆ. ತಮ್ಮ ಹುಟ್ಟುಹಬ್ಬಕ್ಕೆ ಹಾರ ಕೇಕ್ ಬ್ಯಾನರ್ ತರಬೇಡಿ, ಅದರ ಬದಲು ಅಕ್ಕಿ ಬೇಳೆ ಸಕ್ಕರೆ ತಂದ್ಕೊಡಿ, ಅದನ್ನ ಅವಶ್ಯಕತೆ ಇರುವವರಿಗೆ ತಲುಪಿಸ್ತೇನೆ ಅಂತಿದ್ದಾರೆ. ಪ್ರೀತಿಯ ಅಭಿಮಾನಿಗಳಲ್ಲಿ ನಿಮ್ಮ ದಾಸ ದರ್ಶನ್ ತೂಗುದೀಪ್ ಮಾಡುವ ವಿನಂತಿ, ಬ್ಯಾನರ್ ಕೇಕ್ ಹಾಗೂ ಹಾರಗಳನ್ನ ದಯಮಾಡಿ ತರಬೇಡಿ. ಅದೇ ಹಣದಲ್ಲಿ ಈ ವರ್ಷವೂ ಸಹ ನಿಮ್ಮ ಕೈಲಾದ ಅಕ್ಕಿ ಬೇಳೆ ಸಕ್ಕರೆ ಅಥವಾ ಇತರ ದವಸ ಧಾನ್ಯಗಳನ್ನ ದಾನ ನೀಡಿ ಅದನ್ನ ಒಗ್ಗೂಡಿಸಿ ಸೇರಿಸಬೇಕಾದ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಜವಾಬ್ದಾರಿ ನನ್ನದು. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ನಿಮ್ಮಿಂದ ತೊಂದರೆಯಾಗೋದು, ಪಟಾಕಿ ಹೊಡೆಯೋದು, ಕಾಂಪೌಂಡ್ ಹತ್ತೋದು,
ಹೂಕುಂಡಗಳನ್ನ ಬೀಳಿಸೋದು ಹಾಗೂ ಅವರ ಸ್ವತ್ತುಗಳಿಗೆ ಹಾನಿ ಮಾಡೋದು, ಇಂತಹ ಅನುಚಿತ ವರ್ತನೆ ನಡೆಯಬಾರದು. ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಅಭಿಮಾನ ಇಟ್ಟಿರುವ ನೀವೆಲ್ಲ ಈ ನನ್ನ ಕೋರಿಕೆಯನ್ನ ನಡೆಸಿಕೊಡುವಿರಿ ಎಂದು ನಂಬಿರುತ್ತೇನೆ. ಹಾಗೂ ಸಂಘದ ಕಾರ್ಯಕರ್ತರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಸಹಕರಿಸಬೇಕೆಂದು ವಿನಂತಿಸುತ್ತೇನೆ ಎಂದು ಬರೆದು ಬ್ಯಾನರ್ ಮಾಡಿಸಿ ತಮ್ಮ ಮನೆಯ ಗೇಟ್ಗೆ ಹಾಕಿಸಿದ್ದಾರೆ. ಇನ್ನು ನಟ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಸದಾ ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡ್ತಿರ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮವರು ಕಾಯ್ತಾ ಇರ್ತಾರೆ, ಕಟೌಟ್ ಬ್ಯಾನರ್ ಕಟ್ಟುವಾಗ ಎಚ್ಚರಿಕೆ ಇರಲಿ, ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ನನ್ನ ವಾಹನ ಹಿಂಬಾಲಿಸಬೇಡಿ ಎಂದು ಕೇಳಿಕೊಳ್ತಾರೆ. ಹುಟ್ಟುಹಬ್ಬದ ಸಂದರ್ಭದಲ್ಲೂ ಅಭಿಮಾನಿಗಳು ಈ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಕಾಟೇರ ಬ್ಲಾಕ್ ಬಸ್ಟರ್ ಸಕ್ಸಸ್ ಅಭಿಮಾನಿಗಳ ಸಂಭ್ರಮವನ್ನ ಹೆಚ್ಚಿಸಿದೆ. ಫೆಬ್ರವರಿ 16ಕ್ಕೆ ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಮನೆ ಬಳಿ ಹೋಗಿ ಕೈಕುಲುಕಿ ವಿಶ್ ಮಾಡಲು ಕಾಯ್ತಿದ್ದಾರೆ. ಜೊತೆಗೆ ಡೆವಿಲ್ ದಿ ಹೀರೋ ಸಿನಿಮಾ ಅಪ್ಡೇಟ್ ಸಿಗತ್ತಾ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಾರೆ. ನಟ ದುನಿಯಾ ವಿಜಯ್ 50ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ತಂದೆ ತಾಯಿ ಮೇಲೆ ವಿಶೇಷ ಪ್ರೀತಿ ಇರಿಸಿಕೊಂಡಿರುವ ನಟ ದುನಿಯಾ ವಿಜಯ್ ಅವರ ಸಮಾಧಿ ಬಳಿಯೇ ಕೇಕ್ ಕತ್ತರಿಸಿ ಜನವರಿ 20ರಂದು ತಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ನಟನೆ ಮತ್ತು ನಿರ್ದೇಶನದ ಬಹು ನಿರೀಕ್ಷಿತ ಭೀಮಾ ಸಿನಿಮಾದ ಟೀಸರ್ ಕೂಡ ಆನಂದ್ ಆಡಿಯೋ ಮೂಲಕ ಬಿಡುಗಡೆಯಾಗಿದೆ. ತಂದೆ ತಾಯಿ ಸಮಾಧಿ ಬಳಿ ಸ್ಯಾಂಡಲ್ವುಡ್ ಸಲಗನ ಬರ್ತ್ಡೇ ದುನಿಯಾ ವಿಜಯ್ 20ರಂದು ತಮ್ಮ ಅಭಿಮಾನಿಗಳ ಜೊತೆಗೆ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳೋದಾಗಿ ಹೇಳಿದ್ರು. ಎಲ್ಲವನ್ನ ತಮ್ಮ ಹುಟ್ಟೂರಿಗೆ ಆಹ್ವಾನಿಸಿದ್ರು. ಇದರ ಜೊತೆಗೆ ತಮ್ಮ ಬರ್ತ್ಡೇಯನ್ನ ತನ್ನ ತಂದೆ ತಾಯಿ ಸಮಾಧಿ ಬಳಿ ಆಚರಿಸಲಾಗುವುದು ಎಂದು ಕೂಡ ತಿಳಿಸಿದ್ರು. ಆ ಮೂಲಕ ಎಲ್ಲಾ ಕೆಲಸಗಳನ್ನ ಮುಂದೆ ನಿಂತು ಮಾಡಿರುವಂತಹವರು ವಿಜಯ್ 2ನೇ ಪತ್ನಿ ಕೀರ್ತಿ ಪಟ್ಟಾಡಿ. ನಟ ವಿಜಯ್ ಅವರು ತಮ್ಮ ತಂದೆ ತಾಯಿ ಇಬ್ಬರಿಗೂ ಗುಡಿ ಕಟ್ಟಿಸಿದ್ದಾರೆ. ದೇವರಂತೆಯೇ ನೋಡುವ ಅವರಿಗೆ ಅವರ ಪತ್ನಿ ಕೀರ್ತಿ ಪಟ್ಟಾಡಿ ಸಾಥ್ ನೀಡಿದ್ದಾರೆ. ಹುಟ್ಟುಹಬ್ಬ ಆಚರಣೆ ಹಿನ್ನೆಲೆ ಕೀರ್ತಿ ಪಟ್ಟಾಡಿ ನಿನ್ನೆ ರಾತ್ರಿ 2 ಗುಡಿಗಳನ್ನ ಹೂಗಳಿಂದ ಅಲಂಕಾರ ಮಾಡಿಸಿದ್ರು. ಬಳಿಕ ದುನಿಯಾ ವಿಜಯ್ ತಂದೆ ತಾಯಿ ಆಶೀರ್ವಾದ ಪಡೆದಿದ್ದಾರೆ. ಕೇಕ್ ಕಟ್ ಮಾಡಿ ವಿಜಯ್ ಹೇಳಿದ್ದೇನು, ಬರ್ತ್ಡೇ ಕೇಕ್ ಕಟ್ ಮಾಡಿ ಮಾತನಾಡಿರುವ ದುನಿಯಾ ವಿಜಯ್ ತಾವು ಬಡ ಕೈದಿಗಳನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಿದರ ಬಗ್ಗೆ ಮಾತನಾಡಿದ್ದಾರೆ. ಬಡವರು ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ, ಆದ್ರೆ ಅವರಿಗೆ ಆ ದಂಡ ಕಟ್ಟಲು ಕೂಡ ದುಡ್ಡಿರಲ್ಲ. ಕೆಲವೊಮ್ಮೆ ಗಂಡ ಮಾಡಿದ ತಪ್ಪಿಗೂ ಕೂಡ ಹೆಂಡತಿಯನ್ನ ಒಳಗೆ ಹಾಕಿರ್ತಾರೆ. ಬಡವ ತಪ್ಪು ಮಾಡಿದ್ದಾನೆ ಅಂದ್ರೆ ಕೆಲವೊಮ್ಮೆ ಅಮಾಯಕರೇ ಇರ್ತಾರೆ. ಕೆಟ್ಟ ಕೆಲಸ ಮಾಡುವವರು ಹೊರಗೆ ಆರಾಮಾಗಿ ರಾಜರಂತೆ ಇದ್ದಾರೆ, ಇವರು ಮಾತ್ರ ಗೊತ್ತಿಲ್ಲದೆ ಅನ್ನಕ್ಕೂ ಬಡತನಕ್ಕೂ ತಪ್ಪು ಮಾಡಿರ್ತಾರೆ. ಕೆಲವೊಮ್ಮೆ ತಪ್ಪು ನಡೆದ ಜಾಗದಲ್ಲಿ ಇದ್ದ ಎಂದು ಅರೆಸ್ಟ್ ಆಗಿರ್ತಾರೆ, ಅವರಿಗೆ ಆದಷ್ಟು ಸಹಾಯ ಮಾಡಬೇಕು ಅಷ್ಟೇ ಎಂದು ಹೇಳಿದ್ದಾರೆ. ಕುಂಬಾರನ ಹಳ್ಳಿಯಲ್ಲಿ ಭೀಮನ ಬರ್ತ್ಡೇ, ಇನ್ನು ನಟ ದುನಿಯಾ ವಿಜಯ್ ತಮ್ಮ ಹುಟ್ಟೂರಾದ ಕುಂಬಾರನ ಹಳ್ಳಿಯಲ್ಲಿ ಅಭಿಮಾನಿಗಳ ಜೊತೆಗೆ ವಿಶೇಷವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಜೊತೆಗೆ ಈ ಹಿಂದೆ ತಮ್ಮ ಅಭಿಮಾನಿಗಳಿಗೆ ವಿಶೇಷ ಮನವಿ ಕೂಡ ಮಾಡಿಕೊಂಡಿದ್ರು. ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ತೇನೆ, ಯಾವ ಅಭಿಮಾನಿಗಳು ಸಹ ಈ ಬಾರಿ ನಡೆದುಕೊಂಡು ಬರಬೇಡಿ, ಯಾರು ಕೇಕ್ ಮತ್ತು ಹೂವಿನ ಹಾರ ತರಬೇಡಿ, ನನಗೆ ನಿಮ್ಮ ಜೊತೆಗೆ ಕುಳಿತು ಪ್ರೀತಿಯಿಂದ ಊಟ ಮಾಡುವ ಆಸೆ ಇದೆ ಎಂದಿದ್ರು. ಇಂದು ಕೂಡ ಮತ್ತೆ ಅವರೊಂದಿಗೆ ಊಟ ಮಾಡುವ ಆಸೆಯನ್ನ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.